ದೇವಸ್ಥಾನದ ವಿಚಾರವಾಗಿ ದಯಾದಿಗಳ ನಡುವೆ ಕಲಹ ಉಂಟಾಗಿದೆ. ಬುಕ್ ಅಂಗಡಿಗೆ ನುಗ್ಗಿ ದೊಡ್ಡಪ್ಪನ ಮೇಲೆ ಹಲ್ಲೆಯನ್ನ ಮಾಡಿದ್ದು, ಸ್ನೇಹಿತರೊಂದಿಗೆ ಬಂದು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ಪಟ್ಟಣದಲ್ಲಿ ಘಟನೆ ನಡೆದಿದ್ದು, ಪರಶಿವ ಮೂರ್ತಿ ಮೇಲೆ ಹಲ್ಲೆ, ಗಂಭೀರ ಗಾಯ. ಪರಶಿವನ ಸಹೋದರನ ಮಗ, ಪರಶಿವಮೂರ್ತಿ ಸಹೋದರನ ಮಗ ಲಿಖಿತ್ ಕುಮಾರ್ ವಿರುದ್ಧವಾಗಿ ಈಗ ಆರೋಪ ಮಾಡಲಾಗಿದೆ. ಗಾಯಾಳು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದೇವಸ್ಥಾನದ ವಿಚಾರವಾಗಿ ದಯಾದಿಗಳ ನಡುವೆ ಕಲಹ ಉಂಟಾಗಿದ್ದು, ಬುಕ್ ಅಂಗಡಿಗೆ ನುಗ್ಗಿ ದೊಡ್ಡಪ್ಪನ ಮೇಲೆ ಹಲ್ಲೆ ಮಾಡಲಾಗಿದೆ. ಸ್ನೇಹಿತರೊಂದಿಗೆ ಬಂದು ಮಾರಕಾಸ್ತ್ರಗಳಿಂದ ಹಲ್ಲೆಯನ್ನು ನಡೆಸಿದ್ದು, ಮಂಡ್ಯ ಜಿಲ್ಲೆಯ ಪಾಂಡವಪುರ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಪರಶಿವ ಮೂರ್ತಿ ಮೇಲೆ ಹಲ್ಲೆ ನಡೆದಿದ್ದು ಗಂಭೀರವಾಗಿ ಗಾಯಗಳಾಗಿದೆ. ಪರಶಿವಮೂರ್ತಿ ಸಹೋದರನ ಮಗ ಲಿಖಿತ್ ಕುಮಾರ್ ವಿರುದ್ಧವಾಗಿ ಈಗ ಆರೋಪ ಕೇಳಿಬಂದಿದೆ. ಇನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಲಾಗಲೇ ಲಾಗರು ಲಾಗಲೇ ಲಾಗರು